ನನ್ನ ಗುರುಗಳನ್ನ ಭೇಟಿ ಮಾಡಕ್ ಬಂದೆ. ಗೋಪಾಲಕೃಷ್ಣ ಅವರು ಒಂದು ದೊಡ್ಡ ಹಿಮ್ಸೆಲ್ಫ್ ಇಸ್ ಎ ಬಿಗ್ ಒಂದು ದೊಡ್ಡ ಎಜುಕೇಷನ್ ಇಡೀ ನಮ್ಮ ರಾಜ್ಯಕ್ಕೆ ಭಾರತಕ್ಕೇನೆ ದಿ ಫಸ್ಟ್ ಆಟೋನಮಸ್ ಸ್ಕೂಲ್ ಆಫ್ ದಿಸ್ ಕಂಟ್ರಿ. ಇದಕ್ಕೆ ಇಸ್ಪೇನ್ ಸ್ಕೂಲ್ ಫಸ್ಟ್ ಆಟೋನಮಸ್ ಸ್ಕೂಲ್ ಆಫ್ ದಿಸ್ ಕಂಟ್ರಿ ಎಲ್ಲ ಗೊತ್ತಿದೆಯೋ ಗೊತ್ತಿಲ್ಲ. ಸೊ ಒಂದು ದೊಡ್ಡ ಬೆಂಚ್ ಮಾರ್ಕು ಸ್ಥಾಪನೆ ಮಾಡಿದ್ದಾರೆ. ಸೊ ನನ್ನ ಮಕ್ಕಳಿಗೆಲ್ಲ ಇಲ್ಲೇ ಓದ್ತೀವಿ, ಮೂರು ಜನ ಮಕ್ಕಳು ಕೂಡ ಇಲ್ಲೇ ಓದಿಸ್ತೇವೆ. ಸೊ ನನಗೆ ಈ ಸ್ಕೂಲ್ ಬೆಲೆ ಏನು ಅಂತ ನನಗೆ ಅರಿವಿದೆ. ಸೊ ಅದಕ್ಕೆ ಗೋಪಾಲಕೃಷ್ಣ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ನಾನೇ ಪರ್ಸನಲ್ ಬಂದೆ. ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಒಂದು ಹೇಳಿದ್ದೇವೆ, ಪ್ರತಿ ಹಳ್ಳಿಯಲ್ಲೂ ಕೂಡ ಪಂಚಾಯತಿ ಮಟ್ಟದಲ್ಲಿ ಒಂದು ನವೋದಯ ಮಾದರಿ ಶಾಲೆ ಮಾಡಬೇಕು ಅಂತ ನಮ್ಮ ಕಾಂಗ್ರೆಸ್ ಪಾರ್ಟಿಯ ನಮ್ಮ ಮ್ಯಾನಿಫೆಸ್ಟೋ ಇದೆ. ಆ ವಿಚಾರದಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತೇಳಿ ನೀವು ನಮಗೆ ಗೈಡ್ ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತೀವಿ. ಇದಾದಮೇಲೆ ನಾನು ಡಾಕ್ಟರ್ ಪರಮೇಶ್ವರು ಮತ್ತು ಈ ವಸ್ತು ಮಾಡುವಂಥ ಪ್ರೈಮರಿ ಎಜುಕೇಷನ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಮಾತಾಡ್ತೀವಿ. ಹಳ್ಳಿಯಿಂದ ಬರೋಂಥ ವಲಸೆ ಬರೋಂಥ ವಿದ್ಯಾಭ್ಯಾಸಕ್ಕೋಸ್ಕರ ತಪ್ಪಿಸ್ಬೇಕು ಬೆಂಗಳೂರಿಗೆ. ಸೊ ಅಲ್ಲೇ ನಮ್ಮ ಪಂಚಾಯತಿ ಮಟ್ಟದಲ್ಲೇ, ನಾನು ಹೇಳಿ ತಾಲೂಕು ಲೆವೆಲ್ ಮಾತಾಡ್ತಾ ಇಲ್ಲ, ನಾನು ಟೌನ್ ಮತ್ತು ಮಾತಾಡ್ತೇನೆ ನಮ್ಮ ಹಳ್ಳಿ ಮಕ್ಕಳಿಗೆ. ಈಗ ನಾನೇ ನನ್ನೇ ನನ್ನ ತಂದೆ ತಾಯಿ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರು ಕರ್ಕೊಂಡು ಸೇರಿಸಿದೆ. ಸೊ ಎಲ್ಲ ಮನೆಗಳೆಲ್ಲ ಖಾಲಿ ಇದೆ ನನಗೆ ಗೊತ್ತಿದ್ದಂಗೆ. ಎಲ್ಲ ಪಾಪ ಬಂದು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬರಲಿ ಅಂತೇಳಿ ವಲಸೆ ಬಂದು ಇಲ್ಲಿ ಏನೋ ಪಾಪ ಒಬ್ಬ ಡ್ರೈವರ್ ಇರ್ಬೋದು, ಒಬ್ಬ ಗಾಡಿ ತಳ್ಳು, ಎಲ್ಲ ಕೂಡ ಮಕ್ಕಳಿಗೆ ಅವ್ರಿಗೆ ಜೀವನದಲ್ಲಿ ಏನಿಲ್ಲ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸ್ಬೇಕು ಅನ್ನೋದು ಅದನ್ನು ಆಸೆ ಇರ್ತದೆ. ಸೊ ಹಂಗೆ ನಮ್ಮ ರೈತರ ಮಕ್ಕಳಿಗೆ ಎಲ್ಲ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂದು ನಮ್ಮ ಸರ್ಕಾರದ ಒಂದು ದೊಡ್ಡ ಕನಸು. ಅದು ಕನಸು ಕನಸು ಆಗಬೇಕು ಅಂತೇಳಿ ನಾನು ನಮ್ಮ ಗುರುಗಳ ಹತ್ರ ಮಾತಾಡಲಿಕ್ಕೆ ಬಂದಿದ್ದೆ. ನಾನು ಕಲಿತಂಥ ಶಾಲೆಗೆ ಹೆಜ್ಜೆ ಇಡಬೇಕು, ಅವರ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ಬಂದಿದ್ದೆ.